एंट्री दळपति ढव ढव प्रवास वंदे गुरी वंदे मातु अंबि श्रीरक्षे अभिमानी आसरे सुमा रणव्यूह इदे फोकस 18 गौड़ति हेणेद चक्रव्यूह नानु प्रतिमा सुमलता एंट्री दळपति ढव ढव शुरुवागिदे ಏನ್ ಮಾತನಾಡಿದ್ರು ತಪ್ಪಾಗ್ತಾ ಇದೆ, ಎಡವಟ್ಟು ನಡೆದು ಹೋಗ್ತಾ ಇದೆ. ಹಾಗಾದ್ರೆ ಸುಮಲತಾ ಕಳೆದೊಂದು ತಿಂಗಳಲ್ಲಿ ಮಂಡ್ಯದಲ್ಲಿ ಸ್ಟ್ರಾಂಗ್ ಆಗಿದ್ ಹೇಗೆ, ಹೇಗಿದೆ ಸುಮಲತಾ ಅವರ ಪೊಲಿಟಿಕಲ್ ಸ್ಟ್ರಾಟಜಿ, ಅಂಬಿ ಶ್ರೀರಕ್ಷೆ ಅಭಿಮಾನಿಗಳ ಆಸರೆ ಸುಮಲತಾ ಅವರಿಗೆ ಸಿಗ್ತಾ ಇರೋದು ಹೇಗೆ, ಮಂಡ್ಯದ ಗೌಡ್ತಿ ಹೆಣೆದ ಚಕ್ರ ವ್ಯೂಹಕ್ಕೆ ದಳಪತಿಗಳು ಪತ್ರಗುಟ್ಟಿ ಹೋಗಿದ್ ಹೇಗೆ, ಅದೆಲ್ಲವನ್ನ ತೋರಿಸ್ತೀವಿ ನೋಡಿ. ಮಂಡ್ಯ ಅಖಾಡಕ್ಕೆ ರೆಬಲ್ ಹೆಣ್ಣು, ಸುಮಾ ಸ್ಟ್ರಾಟಜಿಗೆ ದಳಪತಿಗಳು ಕಂಗಾಲು. ಮಾಧ್ಯಮದಲ್ಲ ನೋಡ್ತಾ ಇದ್ದೆ, ಮಂಡ್ಯದ ಗೌಡ್ತಿ ಅಲ್ಲ ಅವರು, ಆಂಧ್ರದವರು, ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಗಂಡ ಸತ್ತು ಒಂದೆರಡು ತಿಂಗಳಾಗಿಲ್ಲ, ಯಾರು ಚಾಲೆಂಜ್ ಇನ್ನು ಗಂಡ ಸತ್ತು ಇನ್ನು ಒಂದು ತಿಂಗಳಾಗಿಲ್ಲ, ಎರಡು ತಿಂಗಳಾಗಿಲ್ಲ. ದಳಪತಿಗಳು ಈ ಮಣ್ಣಿನ ಹೆಣ್ಣನ್ನು ಜರಿದಿದ್ದೇಕೆ, ಅಂಬರೀಷ್ ಅವರೇ ಈ ಸಾಲನ್ನು ಹಾಡಿದ್ರು. ಈ ಮಣ್ಣಿನ ಹೆಣ್ಣನ್ನ ಜರಿಬೇಡ ಅಂತ ಹೇಳಿದ್ರು. ಆದ್ರೆ ಸದ್ಯ ಅಂಬಿ ಇಲ್ಲದ ಮಂಡ್ಯದ ರಾಜಕೀಯವನ್ನ ನೋಡಿದ್ರೆ ಇಲ್ಲಿ ಅಂಬಿ ಪತ್ನಿ ಸುಮಲತಾ ಅವರನ್ನು ಅದರಲ್ಲೂ ಮಂಡ್ಯದ ಸೊಸೆಯನ್ನ ಜೆಡಿಎಸ್ ನಾಯಕರು ಜರಿಯುತ್ತಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಎಚ್ ಡಿ ರೇವಣ್ಣನವರು ಸುಮಲತಾ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಗಂಡ ಸತ್ತು ಒಂದೆರಡು ತಿಂಗಳಾಗಿಲ್ಲ, ಅವರು ಯಾರು ಚಾಲೆಂಜ್ ಹಾಕೋಕೆ ಅಂತ ಪ್ರಶ್ನಿಸಿದ್ರು. ಇನ್ನು ಗಂಡ ಸತ್ತು ಇನ್ನು ಒಂದು ತಿಂಗಳಾಗಿಲ್ಲ, ಎರಡು ತಿಂಗಳಾಗಿಲ್ಲ. ನಾನು ಹೇಳಿದ ಕುಮಾರಸ್ವಾಮಿ ಯಾವ ರೀತಿ ಪಾಪ ಅವ್ರು ಮುಖ್ಯಮಂತ್ರಿ ಇದ್ದು ಸಂತರ ತೋರಕ್ ಹೋಗಿಲ್ಲ, ಯಾವ ರೀತಿ ಆಕ್ಟ್ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಿ. ಹೀಗೆ ಸಚಿವ ರೇವಣ್ಣ ಅವರು ಆಡಿದ ಈ ಮಾತು ಮಂಡ್ಯ ಅಖಾಡದಲ್ಲಿ ಕಿಚ್ಚು ಹಚ್ಚಿದೆ, ಅಂಬಿ ಅಭಿಮಾನಿಗಳು ರೊಚ್ಚಿಗೆ ಏಳುವಂತೆ ಮಾಡಿದೆ. ರೇವಣ್ಣ ಮಹಿಳಾ ಕುಲಕ್ಕೆ ಕ್ಷಮೆ ಕೇಳಬೇಕು, ಒಂದೊಮ್ಮೆ ಕ್ಷಮೆ ಕೇಳದಿದ್ರೆ ದೇವೇಗೌಡರು ತಮ್ಮ ಜೆಡಿಎಸ್ ಪಕ್ಷಕ್ಕೆ ಇರೋ ತೆನೆ ಹೊತ್ತ ಮಹಿಳೆ ಸಿಂಬಲ್ ಅನ್ನ ಕಿತ್ತು ಬಿಸಾಕಲಿ ಅಂತ ಮಂಡ್ಯದ ಯುವಕನೊಬ್ಬ ಆಕ್ರೋಶ ವ್ಯಕ್ತಪಡಿಸಿದ್ದ. ಆದ್ರೆ ಅದ್ಯಾವಾಗ ರೇವಣ್ಣನವರ ಈ ಮಾತು ಎಲ್ಲೆಡೆ ಫುಲ್ ವೈರಲ್ ಆಯ್ತೋ, ಆಗ ರೇವಣ್ಣ ತಾವು ಹೇಳಿದ್ದು ಹಾಗಲ್ಲ, ನನ್ನ ಮಾತುಗಳಲ್ಲಿ ಅಂಥ ದುರುದ್ದೇಶ ಇರಲಿಲ್ಲ ಅಂತ ಹೇಳಿದ್ರು. ನಾನು ಆ ಥರ ಉದ್ದೇಶ ಇಟ್ಕೊಂಡು ಹೇಳಿಲ್ಲ, ಅವ್ರು ಆ ಥರ ಬಂದ್ರಲ್ಲ ಯಾತಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೆ ಅಂತ ಹೇಳಿದಷ್ಟೆ. ನಾನೇನು ಆ ಥರ ದುರುದ್ದೇಶ ಇಟ್ಕೊಂಡು ಹೇಳಿಲ್ಲ, ನಾನು ಹೇಳಿರೋದು ಒಂದು ನಮ್ಮ ಸಂಸ್ಕೃತಿ ಇದರಲ್ಲಿ ಹೇಳಿರೋದಷ್ಟೇ, ನನಗೇನು ಆ ಥರ ಬೇರೆ ಥರ ಅರ್ಥ ಇಲ್ಲ. ರೇವಣ್ಣನವರ ಮಾತಿನಿಂದ ಜೆಡಿಎಸ್ ಪಕ್ಷ ಮುಜುಗರಕ್ಕೆ ಈಡಾಗಿತ್ತು. ಹೀಗಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಸಚಿವ ಎಚ್ ಡಿ ರೇವಣ್ಣ ಪರ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ರು. ನಾವು ಸರ್ಕಾರದ ಒಬ್ಬ ಪ್ರಮುಖ ಮಂತ್ರಿಯ ಬಾಯಲ್ಲಿ ಈ ಥರ ಮಾತುಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ವೇಳೆ ಇದೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ, ನಾನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷನಾಗಿ ಕ್ಷಮೆ ಕೇಳ್ತೀನಿ, ಅದಕ್ಕೆ ಕ್ಷಮೆ ಇರಲಿ. ಸುಮಲತಾ ಎಂಟ್ರಿಯಿಂದ ದಳಪತಿಗಳ ಎದೆಯಲ್ಲಿ ಢವ ಢವ, ಒಂದು ತಿಂಗಳ ಪ್ರವಾಸ ಒಂದೇ ಗುರಿ ಒಂದೇ ಮಾತು. ಎಸ್, ಅಂಬಿ
ಸಿಇ ತೀರಿಕೊಂಡ ನಂತರ ಸುಮಲತಾ ಮಂಡ್ಯ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ? ಸುಮಲತಾ ರಾಜಕೀಯಕ್ಕೆ ಬಂದ್ರೆ ದಳಪತಿಗಳ ಎದೆಯಲ್ಲಿ ನಡಕ ಶುರುವಾಗೋದು ಯಾಕೆ? ಕಳೆದೊಂದು ತಿಂಗಳಿನಿಂದ ಸುಮಲತಾ ಬಾಯಲ್ಲಿ ಬರ್ತಾ ಇರೋ ಆ ಒಂದೇ ಒಂದು ಮಾತಾದ್ರೂ ಯಾವುದು? ಮಂಡ್ಯ ಲೋಕಸಭಾ ಅಖಾಡ ಈ ಪಾರ್ಟಿ ರಂಗೇರ್ತಾ ಇರೋದು ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗೆ ಉತ್ತರ ತೋರಿಸ್ತೀವಿ ನೋಡಿ. ನವೆಂಬರ್ 24ರಂದು ಅಂಬಿ ಇಹಲೋಕ ತ್ಯಜಿಸಿದಾಗ ಇಡೀ ಕರುನಾಡಿಗೆ ಕರುನಾಡೆ ಕಣ್ಣೀರು ಹಾಕಿತ್ತು. ಸಿಎಂ ಕುಮಾರಸ್ವಾಮಿ ಅವರೇ ಮುಂದೆ ನಿಂತುಕೊಂಡು ಸರ್ಕಾರದ ವತಿಯಿಂದ ಅಂತಿಮ ವಿಧಿ ವಿಧಾನಗಳನ್ನ ನೆರವೇರಿಸಿಕೊಟ್ಟಿದ್ರು. ಅಂಬಿ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ಹೊತ್ತೊಯ್ದು ಮಂಡ್ಯ ಜನರಿಗೆ ಅಂಬಿ ದರ್ಶನ ಮಾಡಿಸಿದ್ರು. ಹೀಗೆ ಮುಂದೆ ನಿಂತುಕೊಂಡು ಅಂಬಿ ವಿಧಿವಿಧಾನ ನೆರವೇರಿಸಿದ ಸಿಎಂ ಮಂಡ್ಯದಲ್ಲಿ ನಡೆದ ಅಂಬಿ ಸ್ಮರಣಾ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಜೆಡಿಎಸ್ನ ಸ್ಥಳೀಯ ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಹಾಗೊಮ್ಮೆ ಭಾಗವಹಿಸಿದ್ರೆ ಮುಂಬರೋ ಎಲೆಕ್ಷನ್ನಲ್ಲಿ ಅಂಬಿ ಪರ ಅನುಕಂಪದ ಅಲೆ ಏಳುತ್ತೆ ಅನ್ನೋದು ಜೆಡಿಎಸ್ ನಾಯಕರ ಭಾವನೆಯಾಗಿತ್ತು ಅನ್ನೋ ಮಾತುಗಳು ಕೇಳಿಬಂದಿದ್ವು. ರಾಜಕೀಯಕ್ಕೆ ಬರುವಂತೆ ಅಂಬಿ ಫ್ಯಾನ್ಸ್ ಒತ್ತಡ. ಸುಮಾರು ಎರಡು ತಿಂಗಳ ಕಾಲ ಅಂಬಿ ಅಗಲಿಕೆಯ ಕೊರಗಿನಲ್ಲಿ ಮುಳುಗಿದ್ದ ಸುಮಲತಾ ಅವರನ್ನು ರಾಜಕೀಯಕ್ಕೆ ಬರುವಂತೆ ಅಂಬಿ ಫ್ಯಾನ್ಸ್ ಒತ್ತಾಯಿಸಿದ್ರು. ಫೆಬ್ರವರಿ 1ರಂದು ಸಾವಿರಾರು ಅಂಬಿ ಅಭಿಮಾನಿಗಳು ಸುಮಲತಾ ಅವರ ಮನೆಗೆ ಬಂದು ಅಂಬರೀಷ್ ಅವರ ಸ್ಥಾನವನ್ನ ತುಂಬಬೇಕು ಅಂತ ಮನವಿ ಮಾಡಿಕೊಂಡ್ರು. ನೀವು ಬಂದು ಮಂಡ್ಯವನ್ನ ಪ್ರತಿನಿಧಿಸಬೇಕು. ಕಾಯ ವಾಚ ಮನಸ ನಾವೆಲ್ಲ ನಿಮ್ ಹಿಂದಿರ್ತೀವಿ. ನಾವು ಕಾಂಗ್ರೆಸ್ ಪಕ್ಷದವರು ಅಕ್ಕವ್ರನ್ನ ನಾವು ಯಾವ ಮನೆ ಬಾಗ್ಲಿಗೂ ಯಾವ ಪಕ್ಷಕ್ಕೂ ಟಿಕೆಟ್ ಕೇಳಿ ಅಂತ ಕೇಳಲಿಲ್ಲ. ನಾವು ಕೇಳಿಲ್ಲ. ನಮ್ಮೊಂದು ಕೂಗಿತ್ತು ಅಂಬರೀಷ್ ಅಣ್ಣ ಕುಟುಂಬದಿಂದ ಸ್ಪರ್ಧೆ ಮಾಡಬೇಕು ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು. ಅವರು ಕಾಂಗ್ರೆಸ್ ಪಕ್ಷದವರು, ಅವ್ರ ಮನವಿ ಏನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸಿ ಅಂತ ದಯಮಾಡಿ ನಾವೆಲ್ಲರೂ ಕೂಡ ಅಭಿಮಾನಿಗಳು ಅಕ್ಕವ್ರ ಅನುಮತಿ ತಗೊಂಡು ನೀವು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ನಾವು ನಿಮ್ಮ ಜೊತೆ ಇರ್ತೀವಿ ಮಂಡ್ಯ ಜಿಲ್ಲೆ ಜನತೆ. ಈ ಬಗ್ಗೆ ಆತುರದ ನಿರ್ಧಾರ ಬೇಡ ಅಂತ ಅಂದಿದ್ರು ಸುಮಲತಾ. ಅಷ್ಟೇ ಅಲ್ಲ, ನಮ್ಮದು ಕಾಂಗ್ರೆಸ್ ಪಕ್ಷವೇ, ಪಕ್ಷ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಿ ತೀರ್ಮಾನ ಕೈಗೊಳ್ತೇವೆ. ಈಗ ಯಾವುದೇ ವಿವಾದ ಬೇಡ ಅಂತ ಹೇಳಿದ್ರು. ಇವಾಗ ನನಗೆ ಶಕ್ತಿ ನೀವೇ, ನೀವೆಲ್ಲ ಇದ್ದೀರಾ ನನಗೆ ಗೊತ್ತು, ನನ್ನ ಮುಂದೆ ಇರ್ತೀರಾ ಅಂತ ನನಗೆ ಗೊತ್ತು. ಆದರೂ ಪಾರ್ಟಿ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಪ್ರಮುಖರಿದ್ದಾರೆ, ಲೋಕಲ್ ಲೀಡರ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಇನ್ನಷ್ಟು ಸ್ವಲ್ಪ ಚರ್ಚೆ ಮಾಡಬೇಕಿದೆ, ಅವ್ರ ಸಲಹೆ ತಗೋಬೇಕಾಗಿದೆ. ಸುಮಲತಾ ಅವರ ಈ ಹೇಳಿಕೆ ಜೆಡಿಎಸ್ ಪಾಳೆಯದಲ್ಲಿ ತಳಮಳ ಸೃಷ್ಟಿಸಿತ್ತು. ಹೀಗಾಗಿ ಈ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅವರು ಆವತ್ತು ಏನ್ ಹೇಳಿದ್ರು ಗೊತ್ತಾ? ಅವ್ರು ನಮ್ಮ ಪಾರ್ಟಿ ಇಲ್ಲ ಇಲ್ವಲ್ಲ ಒಟ್ಲಿ ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಯಾರಿಗಾದ್ರೂ ಈ ದೇಶದಲ್ಲಿ ಚುನಾವಣೆಗೆ ನಿಲ್ತಕ್ಕಂಥದ್ದನ್ನ ನೀವು ಮೊಟಕಗೊಳಿಸ್ಲಿಕ್ಕಾಗತ್ತೆ, ಎಲ್ರಿಗೂ ಅವಕಾಶಗಳಿರ್ತದೆ, ಅದು ಅವರವ್ರ ಹಕ್ಕಳು. ಸುಮಲತಾ ಮಂಡ್ಯ ಗೌಡ್ತಿ ಅಲ್ಲ, ಆಂಧ್ರದ ಗೌಡ್ತಿ. ಗೌಡ್ತಿಯನ್ನು ಕೆಣಕಿದ್ದಕ್ಕೆ ಹೊತ್ತಿ ಉರಿತಿತ್ತು ಮಂಡ್ಯ. ಎಸ್, ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ಸುಮಲತಾ ಮಂಡ್ಯ ಅಖಾಡಕ್ಕೆ ಧುಮುಕೋದಾಗಿ ಹೇಳಿಕೆ ನೀಡಿದ್ರು. ಆದ್ರೆ ಕೇವಲ ಈ ಹೇಳಿಕೆಯಿಂದಲೇ ದಳಪತಿಗಳು ದಂಗಾಗಿ ಹೋಗಿದ್ರು. ಈ ಮಧ್ಯೆ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಸುಮಲತಾ ಮಂಡ್ಯ ಗೌಡ್ತಿ ಅಲ್ಲ, ಅವರು ಆಂಧ್ರಪ್ರದೇಶದ ಗೌಡ್ತಿ ಅನ್ನೋ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಅಂಬರೀಷ್ ಅವರು ಬದುಕಿದ್ದಾಗ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮನೆಗೆ ರಾಜಕಾರಣ, ನನಗೆ ಕೊನೆ ಆಗಲಿ ಅಂತೇಳಿ. ನಾನು ಚುನಾವಣೆಗೆ ನನ್ನ ಶ್ರೀಮತಿಯವ್ರು ನಿಲ್ಸಲ್ಲ, ನನ್ನ ಮಗನು ತರಲ್ಲ ರಾಜಕಾರಣಕ್ಕೆ ಅನ್ನೋಂಥ ಮಾತನ್ನ ಅಂಬರೀಷ್ ಅವರು ಹೇಳಿದ್ದನ್ನು ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಿನ್ನೆ ಒಂದು ಮಾಧ್ಯಮದಲ್ಲ ನೋಡ್ತಾ ಇದ್ದೆ, ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು, ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ರೀಕಂಠೇಗೌಡರು ಕೊಟ್ಟ ಈ ಹೇಳಿಕೆ ಅಂಬಿ ಅಭಿಮಾನಿಗಳು ಮತ್ತು ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು.
ಇದರಿಂದ ಮಂಡ್ಯ ಧಗ ಧಗ ಹೊತ್ತಿ ಉರಿಯುವಂತೆ ಮಾಡಿತ್ತು. ಅಷ್ಟೇ ಅಲ್ಲ, ಅಂಬಿ ಅಭಿಮಾನಿಗಳು ಶ್ರೀಕಂಠೇಗೌಡ ಜೆಡಿಎಸ್ನ ಬಕೆಟ್ ರಾಜ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಶ್ರೀಕಂಠೇಗೌಡ ಸಿಎಂ ಎಚ್ ಡಿ ಕೆ ಕಾಲಿಗೆ ಬೀಳ್ತಿರೋ ಫೋಟೋಗಳನ್ನ ಹರಿಬಿಟ್ಟು ಅವ ಹೇಳನ ಮಾಡಿ ಶ್ರೀಕಂಠೇಗೌಡ ಹೊತ್ತಿಸಿದ ಕಿಡಿಯಿಂದ ಮಂಡ್ಯ ಧಗ ಧಗ ಹೊತ್ತಿ ಉರಿದಿತ್ತು. ಜೊತೆಗೆ ಅಲ್ಲಿಯವರೆಗೂ ಸುಮಲತಾ ಅವರ ಸ್ಪರ್ಧೆ ವಿಚಾರದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ಮಂಡ್ಯದ ಜನ ಏಕಾಂಗಿ ಹೋರಾಟಕ್ಕಿಳಿದ ಸುಮಲತಾ ಬೆನ್ನಿಗೆ ನಿಂತಿದ್ರು. ಇತ್ತ ನಟ ದರ್ಶನ್ ಸೇರಿದಂತೆ ಕೆಲ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಸುಮಲತಾ ಪರ ಚುನಾವಣಾ ಪ್ರಚಾರ ನಡೆಸೋದಾಗಿ ಹೇಳಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ಕಂಡು ದಳಪತಿಗಳು ಕುದ್ದು ಹೋಗಿದ್ರು. ಇದು ಹೀಗೆ ಮುಂದುವರಿದ್ರೆ ಮಂಡ್ಯ ಜೆಡಿಎಸ್ ಕೈ ತಪ್ಪಿ ಹೋಗುತ್ತೆ ಅಂತ ಭಾವಿಸಿದ್ದ ದಳಪತಿಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸೋ ಪ್ಲಾನ್ ಮಾಡಿದ್ರು. ಈ ಮಧ್ಯೆ ಎಚ್ ಡಿ ರೇವಣ್ಣ ಸುಮಲತಾ ಅವರ ಬಗ್ಗೆ ನಾಲಿಗೆ ಹರಿಬಿಟ್ಟು ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಟಿಕೆಟ್ ಆಕಾಂಕ್ಷಿಯಾಗಿರೋ ಸುಮಲತಾ ಮಂಡ್ಯ ಅಖಾಡದಲ್ಲಿ ಯಾರ ಬಗ್ಗೆಯೂ ಟೀಕೆ ಮಾಡ್ತಿಲ್ಲ, ಬರೋ ಟೀಕೆಗಳಿಗೆ ಸೈಲೆಂಟ್ ಆಗಿ ಉತ್ತರ ಕೊಡ್ತಿದ್ದಾರೆ. ಸುಮಲತಾ ಮಂಡ್ಯದ ಗೌರ್ತಿಗೆ ಅಂತ ಶ್ರೀಕಂಠೇಗೌಡರು ಹೇಳಿದ್ರೆ ಸುಮಲತಾ ಮಾತ್ರ ನಾನು ನಿಮ್ಮವಳೆ, ಈ ಮಣ್ಣಿನ ಸೊಸೆ ಅಂತ ಜನಮನ ಗೆಲ್ಲುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯ ಜನರ ಕಷ್ಟ ಸುಖಗಳಿಗೂ ಸ್ಪಂದಿಸುತ್ತಿದ್ದಾರೆ ಸುಮಲತಾ. ಹುತಾತ್ಮ ಯೋಧನ ಕುಟುಂಬಕ್ಕೆ ಸಾಂತ್ವನ, ಹೇಳಿದಂತೆಯೇ 20 ಗುಂಟೆ ದಾನ. ಎಸ್, ಅಂಬರೀಷ್ ತಾವು ಬದುಕಿದ್ದಷ್ಟು ದಿನ ಕಲಿಯುಗದ ಕರ್ಣನಂತಿದ್ರು, ಶ್ರೀ ಸಾಮಾನ್ಯರ ಕಷ್ಟಕ್ಕೆ ಕರಗುತ್ತಿದ್ರು. ಹೀಗಾಗಿನೇ ಚಿತ್ರರಂಗ ಮತ್ತು ರಾಜಕೀಯದಲ್ಲೂ ಸಾಕಷ್ಟು ಅಭಿಮಾನಿಗಳು ಮತ್ತು ಸ್ನೇಹಿತ ಬಳಗವನ್ನ ಸಂಪಾದಿಸಿದ್ರು. ಇದೇ ಹಾದಿಯಲ್ಲೇ ನಡೆಯಲು ಬಯಸಿರೋ ಸುಮಲತಾ ಅವರು ಕೂಡ ಮಂಡ್ಯ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ. ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಮಂಡ್ಯದ ಯೋಧನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಅಷ್ಟೇ ಅಲ್ಲ, ಹೇಳಿದಂತೆಯೇ ಆ ಕುಟುಂಬಕ್ಕೆ ತಮ್ಮ ಜಮೀನಿನಿಂದ 20 ಗುಂಟೆಯನ್ನು ದಾನವಾಗಿ ನೀಡಿದ್ರು. ಸುಮಲತಾರ ಇಂಥ ಗುಣ ಮಂಡ್ಯ ಜನರನ್ನು ಮನಗೆಲ್ಲುವಂತೆ ಮಾಡಿತ್ತು. ಫೆಬ್ರವರಿ 1ರಂದು ಮಂಡ್ಯದಿಂದ ಸ್ಪರ್ಧಿಸ್ತೇನೆ ಅಂತ ಸುಮಲತಾ ಹೇಳಿದ್ರು. ಆ ನಂತರ ಫೆಬ್ರವರಿ 15ರೊಳಗೆ ಮಂಡ್ಯ ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ರು. ಸುಮಲತಾರ ಈ ನಡೆ ಜೆಡಿಎಸ್ ನಾಯಕರ ನಿದ್ದೆಗೆಡಿಸುವಂತೆ ಮಾಡಿತ್ತು. ಇನ್ನೂ ಸುಮ್ಮನಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಭಾವಿಸಿದ್ದ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರೇ ದೋಸ್ತಿ ಪಕ್ಷಗಳ ಒಮ್ಮತ ಅಭ್ಯರ್ಥಿ ಅನ್ನೋ ಮಾತನ್ನು ಹರಿಬಿಟ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮೇಲೂ ಒತ್ತಡ ಹೇರಿ ಜೆಡಿಎಸ್ ನಾಯಕರು ಸುಮಲತಾಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗಲ್ಲ ಅಂತ ಹೇಳಿಸಿದ್ರು. ಗೊತ್ತಾಯ್ತಾ, ನಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಡೋಕ್ಕೆ ಕಷ್ಟ ಆಗ್ಬಿಟ್ಟದೆ. ಪಾಪ ಸುಮಲತಾ ಇಂಡಿಪೆಂಡೆಂಟ್ ನಿಂತ್ಕೋತೀನಿ ಅಂತಂದ್ರೆ ನಂಗೆ ಗೊತ್ತಿಲ್ಲ ನನಗೆ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗೋದು ಡೌಟು ಅಂದ್ಮೇಲೆ ಮುಗಿತು. ಸುಮಲತಾರಿಗೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗಲ್ಲ ಅಂತಾನೆ ಹೇಳಬಹುದು. ಆಗ್ಲೇ ನೋಡಿ, ಬಿಜೆಪಿ ನಾಯಕರು ಸುಮಲತಾ ಬಿಜೆಪಿಗೆ ಬರೋದಾದ್ರೆ ಬೆಂಬಲ ನೀಡೋದಾಗಿ ಹೇಳಿದ್ರು. ಸುಮಲತಾ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಬೇಕು ಅಂತಂದ್ರೆ ಖಂಡಿತ ನಾವು ಆ ಬೆಂಬಲವನ್ನು ಕೊಡಕ್ಕೆ ಸಿದ್ಧ ಇದೀವಿ. ಆದ್ರೆ ಸುಮಲತಾ ಮಾತ್ರ, ನಾನು ಇದುವರೆಗೂ ಯಾವ ಬಿಜೆಪಿ ನಾಯಕರ ಜೊತೆಗೂ ಮಾತನಾಡಿಲ್ಲ, ನಾನಿನ್ನೂ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಂತಾನೆ ಹೇಳ್ತಾ ಇದ್ದಾರೆ. ಬಿಜೆಪಿ ಲೀಡರ್ಸ್ ಯಾರ ಜೊತೆಲೂ ನಾನು ಮೀಟ್ ಮಾಡಿದ್ದು ಇಲ್ಲ, ಡಿಸ್ಕಸ್ ಮಾಡಿದ್ದು ಇಲ್ಲ. ಸದ್ಯಕ್ಕೆ ನಾನು ಕಾಂಗ್ರೆಸ್ ಅಂತ ಹೋಪ್ ಮಾಡ್ತಾ ಇದ್ದೀನಿ, ಆಗಿಲ್ಲ, ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಆಪ್ಷನ್ ಯೋಚನೆ ಮಾಡ್ತಾ. ಹೀಗೆ ಸುಮಲತಾರನ್ನು ಏನು ಮಾಡಲು ಸಾಧ್ಯವಾಗದೆ ಇರುವಾಗ ದಳಪತಿಗಳ ಆಕ್ರೋಶದ ಕಟ್ಟೆ ಒಡೆದಿರಬಹುದು. ಯಾಕಂದ್ರೆ ಸುಮಲತಾ ಒಂದೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ರೆ ಬಿಜೆಪಿ ಬಾಹ್ಯ ಬೆಂಬಲ ನೀಡೋದಾಗಿ ಹೇಳಿದೆ. ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾರಿಗೆ ಸಪೋರ್ಟ್ ಮಾಡೋ ಅನುಮಾನಗಳು ಹುಟ್ಟಿಕೊಂಡಿವೆ. ಇದೇ ಕಾರಣಕ್ಕೆ ಎಚ್ ಡಿ ರೇವಣ್ಣ ಸುಮಲತಾರ ಬಗ್ಗೆ ಕೀಳುಮಟ್ಟದ ಹೇಳಿಕೆ ನೀಡಿದ್ದು ಅನ್ನೋ ಮಾತುಗಳು ಹರಿದಾಡ್ತಿವೆ. ರೇವಣ್ಣ ಹೀಗೆ ಹೇಳಿದ ಬೆನ್ನಲ್ಲೇ ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣ ಕೂಡ
ಸುಮಲತಾ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು. ಮಾತಾಡ್ತಿದ್ರು ಒಂದ್ ದಿವಸ ಮನೆ ಬಂದ್ರೆ ಯಾರಿಗೆ ಒಂದಷ್ಟು ನೀರು ಕೊಟ್ಟಿದ್ರು, ನೀನ್ ಯಾವೂರಪ್ಪ ಕೇಳಿದ್ರು, ಏನಾಗ್ಬೇಕು ನೀನ್ ಚಟ್ಟಸ್ಕೊಳ್ಳೋದು ಏನಾಯ್ತು ಅಂತ ಕೇಳಿದ್ರು. ಇವತ್ ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನು ಉದ್ಧಾರ ಮಾಡ್ತೀನಿ ಬಂದ್ರೆ ಇನ್ನೊಂದು ಬೆಂಡ್ ಮಗಳು ಬಂದು ಅವ್ರು ಏನು ಉದ್ಧಾರ ಮಾಡಿದ್ರು. ಡಿಸಿ ತಮ್ಮಣ್ಣ ಮತ್ತು ಎಚ್ ಡಿ ರೇವಣ್ಣರ ಈ ಮಾತುಗಳಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತದೆ. ದೇವೇಗೌಡರು ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಇಳಿದಿದ್ದಾರೆ. ಅವರಿಗೆ 28 ಮಕ್ಕಳಿದ್ರೆ 28 ಅಭ್ಯರ್ಥಿಗಳನ್ನ ಹಾಕ್ತಿದ್ರು ಅಂತ ವ್ಯಂಗ್ಯವಾಡಿದ್ದಾರೆ. 28 ಕ್ಷೇತ್ರದಲ್ಲಿ 28 ನನ್ನ ಮಕ್ಕಳಿಲ್ಲ ಅಂತ ಪಾಪ ದೇವೇಗೌಡರಿಗೆ ದುಃಖ ಇರ್ಬೋದು. 28 ಮಕ್ಕಳು ಅಕಸ್ಮಾತ್ ದೇವೇಗೌಡರು ಇದ್ದಿದ್ರೆ 28 ಕ್ಷೇತ್ರಕ್ಕೆ ಒಬ್ಬೊಬ್ಬ ಮಗನ್ನ ಎಂಪಿ ಕ್ಯಾಂಡಿಡೇಟ್ ಮಾಡಿದ್ರು. 28 ಇಲ್ಲ, 14 ಜನ ಆಗಿದ್ರೆ ಮಕ್ಕಳು 14 ಸೊಸೆಯರ ಸಿಗೋರು ಇವತ್ತು ರೇವಣ್ಣವರಾಗ್ಲಿ ಅವ್ರ ಕುಟುಂಬದ ಸದಸ್ಯರು ಇದೇ ರೀತಿ ಅಂತ ಒಂದು ಕೆಳ ಹಂತದ ಒಂದು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಕೀಳು ಮಟ್ಟದ ರಾಜಕಾರಣ ಅಂತ ನಾ ಹೇಳ್ತೀನಿ. ಅದೇನೇ ಇರ್ಲಿ, ಮಂಡ್ಯದಿಂದ ಕಾಂಗ್ರೆಸ್ ಟಿಕೆಟ್ ನೀಡಲ್ಲ ಅಂತ ಗೊತ್ತಾದ್ಮೇಲೆ ಮಂಡ್ಯ ಜನ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಧ್ಯೆ ಸುಮಲತಾರ ಮನವೊಲಿಸೋಕೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿದಿದ್ದಾರೆ. ಸುಮಲತಾ ಮಂಡ್ಯ ಅಖಾಡಕ್ಕೆ ಧುಮುಕಿದ್ದು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹಿಂದೆ ಸರಿಯೋ ಪ್ರಶ್ನೆಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ವಿಷಯ ದಳಪತಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಸುಮಲತಾ ಅವರು ಅಖಾಡದಲ್ಲೇ ಇದ್ರೆ ಅವರ ಪರ ಅನುಕಂಪದ ಅಲೆ ಏಳುತ್ತೆ. ಈಗಾಗಲೇ ಸುಮಲತಾರಿಗೆ ಬಿಜೆಪಿ ಸಪೋರ್ಟ್ ಇದೆ, ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಪರೋಕ್ಷವಾಗಿ ಸುಮಲತಾರಿಗೆ ಬೆಂಬಲಿಸೋ ಸಾಧ್ಯತೆ ಇದೆ. ಇದನ್ನರಿತ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಮೂಲಕ ಪರಿಸ್ಥಿತಿ ಹತೋಟಿಗೆ ತರಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಭಾನುವಾರ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಮಂಡ್ಯ ಕಾಂಗ್ರೆಸ್ಸಿಗರ ಜೊತೆ ಔತಣಕೂಟದ ಹೆಸರಲ್ಲಿ ಸಭೆ ನಡೆಸಲಿದ್ದಾರೆ. ಈ ವೇಳೆ ಅತೃಪ್ತ ನಾಯಕರಾದ ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ ಮತ್ತು ಕೆವಿ ಚಂದ್ರಶೇಖರ್ ಅವರ ಮನವೊಲಿಕೆಗೆ ಡಿಕೆಶಿ ಕಸರತ್ತು ನಡೆಸಲಿದ್ದಾರೆ. ಈ ಹಿಂದೆ ದೋಸ್ತಿ ಸರ್ಕಾರದಲ್ಲಿ ಹಲವು ಸಮಸ್ಯೆಗಳನ್ನು ಬಗೆಹರಿಸಿರೋ ಡಿಕೆಶಿ ಸುಮಲತಾ ಅವರು ಕಣದಿಂದ ಹಿಂದೆ ಸರಿಯುವಂತೆ ಮಾಡ್ತಾರಾ, ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರಾ ಅನ್ನೋ ಕುತೂಹಲ ಹುಟ್ಟಿಕೊಂಡಿದೆ. ಸುಮಲತಾ ಒಂದು ವೇಳೆ ಮಂಡ್ಯ ಅಖಾಡದಿಂದ ಹಿಂದೆ ಸರಿದ್ರೆ ವಿಧಾನ ಪರಿಷತ್ತಿನ ಸದಸ್ಯೆಯನ್ನಾಗಿ ಮಾಡುವ ಆಫರ್ ಅನ್ನ ಸುಮಲತಾ ಅವರ ಮುಂದಿಡಬಹುದು. ಇಲ್ಲ, ಮೈಸೂರಿನಿಂದ ಕಾಂಗ್ರೆಸ್ ಟಿಕೆಟ್ ನೀಡೋ ಭರವಸೆಯನ್ನು ಸುಮಲತಾ ಅವರಿಗೆ ಡಿಕೆ ಶಿವಕುಮಾರ್ ನೀಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಆದ್ರೆ ಸದ್ಯ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಸುಮಲತಾ ಕೈ ನಾಯಕರು ಒಡ್ಡೋ ಈ ಎರಡೂ ಆಫರ್ಗಳನ್ನ ತಿರಸ್ಕರಿಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಸುಮಲತಾರ ಮುಂದಿನ ನಡೆ ಕುತೂಹಲವಾಗಿಯೇ ಉಳಿಯೋ ಸಾಧ್ಯತೆ ಇದೆ. ನೋಡಿದ್ರಲ್ಲ, ಗೌಡ್ತಿ ಹೆಣೆದ ಚಕ್ರವ್ಯೂಹದಲ್ಲಿ ಸಿಲುಕಿರೋ ದಳಪತಿಗಳು ಹೇಗೆ ಕಂಗಾಲಾಗಿ ಹೋಗಿದ್ದಾರೆ ಅನ್ನೋದನ್ನ. ಸುಮಲತಾ ಅವರಿಗೆ ಅಂಬಿ ಅವರ ಶ್ರೀರಕ್ಷೆ ಇದೆ, ಅಭಿಮಾನಿಗಳ ಆಸರೆ ಇದೆ. ಹೀಗಾಗಿ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರೋ ಸಾಧ್ಯತೆ ಇದೆ. ಇದೇ ಈ ಹೊತ್ತಿನ ಫೋಕಸ್ 18 ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.